ಮಹಾಜನಗಳೇ, ಚುನಾವಣೆಯ ಕೊನೆಯ ಸುತ್ತಿನ ಫಲಿತಾಂಶ ಹೀಗಿದೆ. ರುದ್ರೇಗೌಡರಿಗಿಂತ 2560 ಹೆಚ್ಚು ಮತಗಳನ್ನು ಪಡೆದು ಈ ಸಾರಿ ಅರ್ಜುನ್ ಅವರು ಜಯಶೀಲರಾಗಿದ್ದಾರೆ. ಹಣ ಕೊಟ್ವಿ, ಸೀರೆ ಕೊಟ್ವಿ, ಸಾರಾಯಿ ಕೊಟ್ವಿ, ಹೆಣ್ಣಿನ ತೊಡೆ ತೋರಿಸ್ಕೊಂಡ್ಸಿದ್ವಿ. ಆದ್ರೂ ಇವರಿನ ಜನ ಅವನಿಗೆ ಓಟ ಗೆಲ್ಲಿಸ್ಬಿಟ್ರು. ಇದಕ್ಕಿಂತ ಒಮ್ಮನ ಬೇಕ? ಬದುಕೋದಕ್ಕಿಂತ ಸಾಯೋದೆ ಮೇಲೆ. ಏ, ನಾನು ಯಾಕೋ ಸಾಯ್ಬೇಕು? ನನ್ನ ಸೋಲಿಸಿ ನನ್ನ ಎಂಜಲ್ ತಿಂದು ಅವ್ರ ಗಂಜಲ ಕುಡಿದ್ರಲ್ಲ, ಸಾಯ್ಬೇಕು. ಹೇಳಪ್ಪ, ಈ ಊರಿಗೆ ಬೆಂಕಿ ಇಟ್ಬಿಡಲ್ಲ. ಅಯ್ಯೋ ಪೆದ್ದ, ಹಂಗ ಸುಟ್ಟು ಹಾಕಿದ್ರೆ ಅರ್ಧ ಗಂಟೆನಲ್ಲೆಲ್ಲ ಬೆಂದು ಹೋಗ್ತಾರೆ. ಹಂಗ ಮಾಡ್ಬೇಡ, ಜೀವಂತವಾಗಿರೋವರೆಗೂ ವಿಲಿ 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 ಒದ್ದಾಡ್ ಸಾಯ್ಬೇಕು. ಹಂಗ ಮಾಡು. ಆ ಚಿಂತೆ ನೀನ್ ಬಿಡಪ್ಪ, ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೇನೆ. ಏನ್ರಲ್ಲೇ, ಒಬ್ಬನ ಕಟ್ಕೊಂಡು ಇನ್ನೊಬ್ಬನಿಗೆ ಸರಿಗೆ ಹಾಸ್ತೀರೇನ್ರಿ? ಎಷ್ಟ ಧೈರ್ಯ ನಿಮ್ಗೆ? ಏಯ್, ನಾನು ಕೊಟ್ಟು ಸೀರೆ ಉಟ್ಕೊಂಡು ಇನ್ನೊಬ್ಬನಿಗೆ ಓಟ್ ಹೋಗ್ತೀರೇನ್ರಿ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನು ಕೊಟ್ಟು ಸೀರೆನ ಮನೆಗ್ ಹೋಗಿ ಬಿಚ್ಚಿ ಬಿಸಾಕ್ತಾರೆ. ರೋಸಾ ಬಂದ್ಬಿಡ್ತು ರೋಸಾ. ನಾನು ಕೊಟ್ಟು ಸೀರೆ ಉಟ್ಕೋಬೇಕಾದ್ರೆ ಎಲ್ಲೇ ಹೋಗಿತ್ತು ರೋಸಾ? ನಾನು ಕೊಟ್ಟು ಸೀರೆ ಉಟ್ಕೊಂಡು ಇನ್ನೊಬ್ಬನಿಗೆ ಓಟ್ ಹೋಗ್ತಿದ್ರಲ್ಲ, ಹಾಗೆಲ್ಲೇ ಹೋಗಿತ್ತು ರೋಸಾ? ಏಯ್, ಅದೆಲ್ಲ ಬೇಕಾಗಿಲ್ಲ, ಎಲ್ರು ಸೀರೆ ಬಿಚ್ಚರು. ಏನ್ರಿ ಗೌಡ ನೀವ್ ಹೇಳೋದು? ಹೆಂಗ್ರಿ ಎಲ್ರ ಮುಂದೆ ಸೀರೆ ಬಿಚ್ಚಬೇಕಾಮ? ಎಷ್ಟೊಂದು ಅನ್ಯಾಯ ಮಾಡ್ತೀಯನಲ್ಲ. ಏಯ್ ಗಂಡಿಸ್ರ, ಎಲ್ರು ಕೇಳಿಸ್ಕೊಳ್ರು, ನಿಮ್ ನಿಮ್ ಮನೆಯಾಗೆ ನಿಮ್ ಹೆಂಗಸರು ಸೀರೆ ಬಿಚ್ಚೋದನ್ನ ನೀವು ಮಾತ್ರ ನೋಡಿರ್ತೀರಾ? ಇಲ್ಲಿ ಸಾಮೂಹಿಕವಾಗಿ ಸೀರೆ ಬಿಚ್ಚೋದನ್ನ ಎಲ್ರು ನೋಡ್ರೋ? ಅರ್ಜುನ್ ಓಟ್ ಹಾಕ್ತೇನೆ. ಏಯ್ ಎಲ್ಲವನು ಓಟ್ ಹೊತ್ತಿಸ್ಕೊಂಡಲ್ಲ ಅವನೆಲ್ಲವನು, ಕರೀರಿ ಕರೀರಿ. ಅವನು ಬಂದು ನಿಮ್ ಮಾನ ಮರ್ಯಾದೆಲ್ಲ ಕಾಪಾಡ್ತಾನೇನೋ. ಕರೀರಿ ಕರೀರಿ. ಮನುಷ್ಯನ ರಾಕ್ಷಸನ ತಾಯಿ ಹೊಟ್ಟೆಲ್ ಹುಟ್ಟಲಿಲ್ವಾ? ಅಕ್ಕ ತಂಗ್ರಿ ಜೊತೆ ಬೆಳಿಲಿಲ್ವಾ? ಹೆಂಡತಿ ಜೊತೆ ಸಂಸಾರ ಮಾಡಿಲ್ವಾ? ಒಂದ್ ಹೆಣ್ಣಿನ ಮಾನ ಕಾಪಾಡೋದು ಗಂಡಸಿನ ಧರ್ಮ, ಅದೊಂದ್ ಕರ್ತವ್ಯ ಕೂಡ. ಅದ್ ಬಿಟ್ಟು ಹೆಣ್ಣಿನ ಮಾನದ ಜೊತೆ ಆಟಾಡೋ ನಿನ್ನಂತವನ ಯಾವ ತಾಯಿನು ಕ್ಷಮಿಸಲ್ಲ, ಕಟ್ಕೊಂಡು ಹೆಂಡತಿನ ಒಪ್ಪಲ್ಲ. ಬಿಟ್ಬಿಡೋರ್ನ, ಇಲ್ಲಾಂದ್ರೆ ನಿಮ್ಗೊಂದ್ ಗತಿ ಕಾಣಿಸ್ಬೇಕಾಗತ್ತೆ. ಹುಷಾರ್, ಆಹಾ, ನರಿ ಹತ್ರ ಬಂದು ನ್ಯಾಯ ಕೇಳ್ತಿದ್ದೀಯೇನೆ? ಮೊದಲು ನಿನ್ನ ಸೀರೆ ಕಿತ್ತಾಕ್ತೀನಿ.